ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಲೇಪಾಕ್ಷಿ ವ್ಲಾಗ್. ಸೊ ಆ್ಯಸ್ ಯೂಶ್ವಲ್ ನಮ್ಮ ತಿಂಡಿಯನ್ನು ಎ ಟು ಬಿಯಲ್ಲಿ ತಿಂದ್ವಿ. ಇದೊಂದು ವೀಕೆಂಡ್ ಬೈಕ್ ಟ್ರಿಪ್. ಬ್ಯಾಂಗ್ಳೂರಿಂದ ಲೇಪಾಕ್ಷಿಗೆ ನಾನು ಸ್ಕೂಟಿಯಲ್ಲಿ ಹೋಗಿದ್ದೆ. ಬ್ಯಾಂಗ್ಳೂರಿಂದ ಲೇಪಾಕ್ಷಿ ಸುಮಾರು 100-120 ಕಿಲೋಮೀಟ್ರ್ ಇದೆ. ಸೊ ಬೋಟ್ ನೋಡ್ಬೋದು, ವೆಲ್ಕಮ್ ಟು ಲೇಪಾಕ್ಷಿ. ಇಲ್ಲಿಂದ ಸುಮಾರು 2 ಕಿಲೋಮೀಟ್ರ್ ಇದೆ ಲೇಪಾಕ್ಷಿ ಟೆಂಪಲ್, ಅಲ್ಲಿ ಭೇಟಿಯಾಗೋಣ. ಇದು ಲೇಪಾಕ್ಷಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನೀಗ ಲೇಪಾಕ್ಷಿ ಟೆಂಪಲ್ಲಿಗೆ ಬಂದಿದ್ದೀನಿ. ಲೇಪಾಕ್ಷಿಯು ಆಂಧ್ರ ಪ್ರದೇಶದ ಅನಂತಪುರ್ ಡಿಸ್ಟ್ರಿಕ್ಟಲ್ಲಿ ಇದೆ. ಸೊ ಈ ದೇವಸ್ಥಾನವನ್ನು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಕಟ್ಟಿದ್ದು. ಆಗಿನ ಕಾಲದ ರಾಜ ಅಚ್ಯುತ್ರಾಯ, ಅವನ ಟ್ರೆಷರರ್ ವಿರೂಪಣ್ಣ ಕಟ್ಟಿಸಿದ್ದು. ಈ ದೇವಸ್ಥಾನದ ಮುಖ್ಯ ದೇವರು ವೀರಭದ್ರ ಸ್ವಾಮಿ, ಅದಲ್ಲದೆ ವಿಷ್ಣು, ಪಾರ್ವತಿ, ಗಣಪತಿ, ನಾಗಲಿಂಗ ಪ್ರತಿಮೆಗಳು ಇವೆ. ಈ ಪ್ರದೇಶಕ್ಕೆ ಲೇಪಾಕ್ಷಿ ಅನ್ನೋ ಹೆಸರು ಹೆಂಗೆ ಬಂತು, ಅದ್ರ ಹಿಂದೆ ಒಂದು ಕಥೆನೇ ಇದೆ. ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಲಂಕೆಗೆ ಕರ್ಕೊಂಡು ಹೋಗುವಾಗ ಈ ಜಟಾಯು ಪಕ್ಷಿ ರಾವಣನ ತಡೆಯತಂತೆ. ಆಗ ರಾವಣನಿಗೆ ಕೋಪ ಬಂದು ಜಟಾಯು ಪಕ್ಷಿಯ ರೆಕ್ಕೆಯನ್ನೇ ಕತ್ತರಿಸಿಬಿಟ್ನಂತೆ. ರಾಮ ಆ ಮಾರ್ಗದಲ್ಲೇ ಹೋಗುವಾಗ ಜಟಾಯು ಪಕ್ಷಿಯನ್ನು ಕಂಡು ಲೇ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಅಂತ ಹೇಳಿದ್ನಂತೆ. ಸೊ ಅದರಿಂದ ಈ ಪ್ರದೇಶಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂತು. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹ್ಯಾಂಗಿಂಗ್ ಪಿಲ್ಲರ್ ಇದೆ. ಇದನ್ನು ಹೆಂಗೆ ಕಟ್ಟಿದ್ದಾರೆ ಅನ್ನೋದನ್ನು ಇನ್ನೂ ಯಾರೂ ಕಂಡುಹಿಡ್ದಿಲ್ಲ. ವೀಕೆಂಡಲ್ಲಿ ಒಂದ್ಸಲ ವಿಸಿಟ್ ಮಾಡ್ಬೋದು. ಬೆಂಗಳೂರಿಂದ ಬರೀ 100 ಕಿಲೋಮೀಟ್ರ್, 130 ಕಿಲೋಮೀಟ್ರ್ ಇದೆ. ವೀಕೆಂಡ್ ಟ್ರಿಪ್ ಆಗತ್ತೆ ಒಂದು. ಇದು ಜಟಾಯು ಥೀಮ್ ಪಾರ್ಕ್. ಇದು ದೇವಸ್ಥಾನದ ಹತ್ತಿರದಲ್ಲೇ ಇದೆ. ಸೊ ಮಧ್ಯ ಬಂಡೆಗಲ್ ಮೇಲೆ ಜಟಾಯು ಪಕ್ಷಿ ಇದೆ. ಆ್ಯಂಡ್ ಅದ್ರ ಸುತ್ತಲೂ ಒಂಥರ ಗಾರ್ಡನ್ ಏರಿಯಾ ಥರ ಮಾಡಿದ್ದಾರೆ. ಸ್ಟೆಪ್ಸ್ ಇದೆ, ಮೇಲೆ ಹತ್ಬೋದು. ಟೆಂಪಲ್ ಹೋಗಿದ್ವಲ್ಲ, ಸೊ ಅಲ್ಲೇ ಇದೆ ಲೇಪಾಕ್ಷಿ ಮೇನ್ ಟೆಂಪಲ್. ಇದು ರಾಮನ ಹೆಜ್ಜೆಯ ಗುರುತು. ಅಲ್ಲೇ ಹತ್ತಿರದಲ್ಲೇ ನಂದಿ ವಿಗ್ರಹ ಕೂಡ ಇದೆ. ಇದು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ಇದು ಒಂದೇ ಗ್ರೆನೈಟಲ್ಲಿ ಕೆತ್ತಿದ್ದು.